ಕಾಳಿಂಗಂಗೆ ಮದ ಹಾಕೊಂಡೈತೆ, ನಮ್ಮ ಆಡಿ ಕಡೆ ನುಗ್ತಾವನೆ. ಕಾಳಿಂಗನ ಮದಳಿಸ್ಬಿಟ್ಟ. ಕಾಳಿಂಗ ಅಂದ್ರೆ ನಮ್ಗೆ ಭಯ ಆಗ್ತದೆ ಅಂತಾದ್ರಾಗೆ ಇವನು ಆನೆ ಮೇಲೆ ಏರಿದನಂದ್ರೆ ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ ಸುಳ್ಳಾಗ್ಲಿಲ್ಲ. ಇದು ಸಿದ್ಧರು ಹರಿಸಿದ ಪುಣ್ಯ ಭೂಮಿ. ಯೋಗ ಪುರುಷರು ಮಾತ್ರ ಮತ್ತೆ ಇಲ್ಲಿ ಹುಟ್ಟು ಬರೋದಕ್ಕೆ ಸಾಧ್ಯ. ನಮ್ಮ ತಾಂಡ್ಯದ ಜನಗಳ ಬಿಸಿ ಉಸಿರಿನ ಶಾಖ ಸೋಕಿದ್ರು ಆ ಮಹಾತ್ಮ ಸಹಿಸಕ್ಕಿಲ್ಲ. ಸಾಂಭೇಶ್ವರನ ಅನುಗ್ರಹದಿಂದ ಮತ್ತೆ ಹುಟ್ಟಿ ಬಂದವನು ನಮ್ಮ ಗಜ ಕೇಸರಿ. ಬಾಹುಬಲಿ ಯಾರಿ ಬಾಹುಬಲಿ? ನಮ್ಮ ತಾಂಡ್ಯದ ಅಗ್ರಜ. ಎದುರಾಳಿಗಳಿಂದ ಈ ಕಾಡ್ನ ಈ ರಾಜ್ಯನ ಕಾದಂತಹ ಚಕ್ರವರ್ತಿ. ಬಾಹುಬಲಿಯ ತೇಜಸ್ಸು ಪರಾಕ್ರಮ ನೋಡೋದಕ್ಕೆ ಸೂರ್ಯ ಪ್ರತಿದಿನ ಹುಟ್ಟಿ ಬರ್ತಿದ್ದ. ಪ್ರತಿ ತಾಯಿನೂ ಬಯಸುವಂತಹ ಮಗ, ಪ್ರತಿ ರಾಜನು ಹೆಮ್ಮೆ ಪಡುವಂತಹ ಸೇನಾನಿ. ಗಜ ಪಡೆಯನ್ನು ನಡೆಸ್ತಾ ಇದ್ದಂತಹ ತ್ರಿವಿಕ್ರಮ, ಆಜಾನುಬಾಹು ತೋಳುಗಳು, ವಿಜಯ ಪತಾಕೆಯಂತೆ ಹಾರುತ್ತಿದ್ದ ಅವನ ಕೇಶ, ಕಣ್ಣಲ್ಲೇ ವೈರಿಗಳನ್ನು ಕೊಲ್ಲುವಂತಹ ಆಕ್ರೋಶ, ತೊಡೆ ತಟ್ಟಿ
ಮುಟ್ಟಿದರೆ ಒಂದು ಕ್ಷಣ ಬೆಚ್ಚಿ ಬೀಳ್ತಿತ್ತು ಆಕಾಶ. ಈ ಗಜ ಕೇಸರಿ ತಾಂಡ್ಯದ ಗಂಡುಗಳೇ ಬಾಹುಬಲಿ.